ಪದ್ಯ 15 ಹೃದಯ ವಚನಗಳು ಪ್ರಶ್ನೋತ್ತರಗಳು. ಕವಿ ಕೃತಿ ಪರಿಚಯ. ಡಾಕ್ಟರ್ ಅಮೃತ ಸೋಮೇಶ್ವರ. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಅಟ್ಕ. ಕವನ ಸಂಕಲನ ಆಡುಂಬೋಲ, ಕುಗಾಳಿ, ಹೃದಯ ವಚನಗಳು, ತಂಬಿಲ, ರಂಗಿತ ಮುಂತಾದವು. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೂ ತುಳು ಸಾಹಿತ್ಯ ಅಕಾಡೆಮಿಗಳ ಗೌರವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವರಿಗೆ ದೊರೆತಿದೆ. ಪದಗಳ ಅರ್ಥ ಬರೆಯಿರಿ. ಉಪಕರಿಸು, ಉಪಕಾರ ಮಾಡು, ನೆರವು ನೀಡು. ಮೊರೆವ, ಗರ್ಜಿಸುವ. ನಿರಾಳ, ಶಾಂತಿ, ನೆಮ್ಮದಿ. ಸಾಧಿತ, ಸಾಧಿಸಿದ. ಬಹುರೂಪಿ, ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ. ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿ. ವಚನವನ್ನು ಪೂರ್ಣಗೊಳಿಸಲಾಗಿದೆ. ವಚನವನ್ನು ಪೂರ್ಣಗೊಳಿಸಲಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ. ಉತ್ತರ. ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ. ಪ್ರಶ್ನೆ 2. ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ? ಉತ್ತರ. ಹೃದಯದ ಭಾಷೆ ಕಲಿತಾಗ, ಹೃದಯದ ಮಿಡಿತ ಅರಿವಾದಾಗ, ಹೃದಯೇಚ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ. ಪ್ರಶ್ನೆ 3. ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ? ಉತ್ತರ. ಅಂಕಿತ ನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ. ಪ್ರಶ್ನೆ 4. ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು? ಉತ್ತರ. ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು. ಪ್ರಶ್ನೆ 5. ಜನ ಕೆರಳಿ ಜರೆಯುವುದು ಯಾವಾಗ? ಉತ್ತರ. 9 ಬಾರಿ ಅಂದರೆ ಹಲವು ಬಾರಿ, ಉಪಕಾರ ಮಾಡಿ 1 ಬಾರಿ ಮರೆತರೆ, ಹಾಗೂ 10 ಸಾರಿ ಅಂದರೆ ಬಹಳಷ್ಟು ಸಾರಿ ಹೊಗಳಿ ಒಮ್ಮೆ ಯಾವಾಗಲಾದರೂ ಅವರ ತಪ್ಪನ್ನು ತೋರಿಸಿದರೆ ಜನ ಕೆರಳಿ ಜರೆಯುವರು. ಈ ವಚನವನ್ನು ಕಂಠಪಾಠ ಮಾಡಿ. ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರನ್ನು ಬರೆಯಿರಿ. 1. ಅರ್ಧ ವಿರಾಮ ಚಿಹ್ನೆ. 2. ವಾಕ್ಯ ವೇಷ್ಟನ ಚಿಹ್ನೆ. 3. ಆವರಣ ಚಿಹ್ನೆ. 4. ಉದ್ಧರಣ ಚಿಹ್ನೆ. 5. ಭಾವಸೂಚಕ ಚಿಹ್ನೆ. ಕೆಳಗಿನ ಅಕ್ಷರ ವೃಂದದಲ್ಲಿ 10 ಜನ ವಚನಕಾರರು ಅಡಗಿಕೊಂಡಿದ್ದಾರೆ. ನಿಮಗೆ ಸಾಧ್ಯವಾದಷ್ಟು ಹೆಸರನ್ನು ಹುಡುಕಿ ಬರೆಯಿರಿ. ವಚನಕಾರರ ಹೆಸರು: ಚನ್ನಬಸವಣ್ಣ, ಮಡಿವಾಳ ಮಾಂಚಯ್ಯ, ಅಲ್ಲಮ್ಮ ಪ್ರಭು, ಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮ.